ನಮಸ್ಕಾರ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿನಲ್ಲಿ ರೇಖೆಗಳು ಮತ್ತು ಕೋನಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಮುಂದುವರೆದ ಭಾಗವನ್ನು ನೋಡೋಣ ಮಕ್ಕಳೇ ಅದಕ್ಕೆ ನೋಡೋಕೆ ಮುಂಚೆ ಈಗ ಒಂದು ಚಟುವಟಿಕೆ ಮಾಡೋಣ ಮಕ್ಕಳೇ ನೀವು ಪೇಪರು ಪೆನ್ಸಿಲ್ಲು ಸ್ಕೇಲು ತಗೊಳ್ಳಿ ತೊಗೊಂಡು ಏನು ಮಾಡಬೇಕು ಯಾವುದಾದರೂ ಎರಡು ರೇಖೆಗಳನ್ನು ಹೇಳಿರಿ ಮಕ್ಕಳ ಯಾವ ಥರ ನಿಮಗೆ ಬರೋದು ಎಲ್ಲ ರೀತಿಯಲ್ಲೂ ಕೂಡ ರೇಖೆಗಳನ್ನು ಹೇಳಿರಿ ನೋಡೋಣ ಹೇಗೆ ಮಾಡ್ತೀರಾ ನೋಡಿ ಮಾಡಿದಿರಲ್ವ ಮಕ್ಕಳ ಈಗ ನೋಡೋಣ ನಿಮ್ಮ ರೇಖೆಗಳು ಯಾವ್ಯಾವ ಥರ ಇರ್ಬೋದು ನೋಡಿ ಈ ಥರನೂ ನೀವು ಎಳೆದಿರ್ಬೋದು ಇಲ್ಲಿ ನಾನು ಎರಡು ರೇಖೆಗಳನ್ನು ಎಳೆದಿದ್ದೀನಿ ಪಿ ಕ್ಯೂ ಮತ್ತು ಆರ್ ಎಸ್ ಯಾವ ಥರ ಇದೆ ನಿಮ್ಮ ರೇಖೆಗಳು ಈ ಥರ ಬೇಕಾದರೂ ಇರ್ಬೋದು ಅಥವಾ ಈ ಥರ ಬೇಕಾದರೂ ಇರ್ಬೋದು ಎ ಬಿ ಮತ್ತು ಸಿ ಡಿ ಇಲ್ಲಿ ಬೇರೆ ಥರ ಬಂದಿದೆ ಅಲ್ವಾ ಎಸ್ ಹಾಗೆ ಇನ್ನೊಂದು ಥರ ಬಂದಿದೆ ನೋಡಿ ಯಾವುದು ಒ ಪಿ ಮತ್ತು ಎಮ್ ಎನ್ ಈ ಥರ ಕೂಡ ಆಗಿರ್ಬೋದು ಮಕ್ಕಳೇ ಇಷ್ಟೇ ಈ ಥರ ಬಿಟ್ಟು ಬೇರೆ ಥರ ನೀವು ಮಾಡಿರ್ಬೋದಾ ಈಗ ಇವುಗಳ ವ್ಯತ್ಯಾಸ ಏನು ಹಾಗೆ ಗಮನಿಸಿ ಹಾಂ ನೋಡೋಣ ಮಕ್ಕಳ ಈಗ ಒಂದೊಂದೇ ನೋಡ್ಕೊಂಡು ಹೋಗೋಣ ನಿಮ್ಮ ದಿನನಿತ್ಯ ಜೀವನದಲ್ಲಿ ಈ ಥರ ರೇಖೆಗಳನ್ನು ಎಲ್ಲೆಲ್ಲಿ ನೋಡಿದ್ದೀರಾ ಮಕ್ಕಳೇ ನೋಡಿ ಕಾರ್ ರೋಡಲ್ಲಿ ಆ ಥರ ಲೈನ್ಗಳನ್ನು ಹಾಕಿದ್ದಾರೆ ಹಾಗೆ ಎರಡನೇ ಚಿತ್ರದಲ್ಲಿ ಎಲ್ಲಿ ತೋರಿಸ್ತಾ ಇದೆ ಎಸ್ ಅದು ಎಲೆಕ್ಟ್ರಿಕ್ ಪೋಲ್ಸ್ ಅಲ್ವಾ ಮೂರನೇದು ಮನೆಗಳಲ್ಲಿ ನಾಲ್ಕನೇದು ಮನೆಗಳಲ್ಲಿ ಇನ್ನೂ ಮುಖ್ಯವಾಗಿ ಮಕ್ಕಳೇ ನಿಮ್ಮ ರೂಲ್ಡ್ ಎಕ್ಸೈಸ್ ಬುಕ್ಕಲ್ಲಿ ಕೂಡ ಈ ಥರ ರೇಖೆಗಳಿವೆ ಇವೆಲ್ಲ ರೇಖೆಗಳು ಹೇಗೆ ಕಾಣ್ತಾ ಇದೆ ನೋಡಿ ನಿಮಗೆ ಹಾಗೆ ರೈಲ್ವೆ ಹಳಿಯನ್ನು ನೋಡಿದ್ದೀರಿ ನೀವು ರೈಲ್ವೆ ಹಳಿನಲ್ಲೂ ಕೂಡ ರೇಖೆಗಳು ಕಾಣ್ತಾ ಇದೆ ಹಾಗೆ ಮನೆಯ ಟೈಲ್ಸ್ನ ತುದಿನಲ್ಲಿ ಇರುವಂತಹ ರೇಖೆಗಳು ನೋಡಿ ಆ ರೇಖೆಗಳು ಕೂಡ ಕಾಣ್ತಾ ಇದೆ ಹಾಗಾದರೆ ಈ ಎಂಥ ಹಾಗೆ ನೋಡಿ ಇನ್ನೂ ಬೇರೆ ಬೇರೆ ಉದಾಹರಣೆಗಳಿದೆ ಮನೆಯಲ್ಲಿ ಕೀಟಕಿಯ ಸರಳುಗಳು ಕಾಣ್ತಾ ಇದೆ ಗೇಟ್ ಕಾಣ್ತಾ ಇದೆ ಅಲ್ವಾ ಕತ್ರಿನಲ್ಲಿ ನೋಡಿ ಯಾವ ಥರ ರೇಖೆಗಳು ಉಂಟಾಗ್ತಾ ಇದೆ ಇಲ್ಲಿ ರಂಗೋಲಿನಲ್ಲಿ ಯಾವ್ಯಾವ ಥರ ರೇಖೆಗಳು ಉಂಟಾಗ್ತಾ ಇದೆ ಅಲ್ವಾ ಮಕ್ಕಳೇ ಈಗ ಎ ಬಿ ಮತ್ತು ಸಿ ಡಿ ಎರಡು ರೇಖೆಗಳಿದೆ ಈ ರೇಖೆಗಳು ಎಂತಹ ರೇಖೆಗಳು ಹೇಗಂತ ಕರಿಬೋದು ಹಾಗೆ ನೋಡ್ತಾ ಇರಿ ಈಗ ರೇಖೆಗಳನ್ನು ಆ ರೇಖೆಗಳನ್ನು ವೃದ್ಧಿಸಿದ್ದೀವಿ ಯಾಕೆ ಅವೆರಡೂ ಕೂಡ ಸರಳ ರೇಖೆಗಳಾದವು ನಮಗಾಗಲೇ ಗೊತ್ತು ಸರಳ ರೇಖೆ ಅಂದ್ರೇನು ಸರಳ ರೇಖೆಯನ್ನು ಎರಡೂ ಪಾರ್ಶ್ವದಲ್ಲಿಯೂ ಕೂಡ ವೃದ್ಧಿಸಬಹುದು ಎರಡೂ ಕಡೆಯೂ ಅನಂತದ ದೂರವರೆಗೂ ವೃದ್ಧಿಸಬಹುದು ಈಗ ನಾನು ಹಾಗೆ ವೃದ್ಧಿಸಿದಾಗ ಇದು ಎಲ್ಲಿ ಓ ಬಿಂದುವಿನಲ್ಲಿ ಏನಾಗ್ತಾ ಇದೆ ಛೇದಿಸ್ತಾ ಇದೆ ಅಂದರೆ ಎರಡೂ ಸರಳ ರೇಖೆಗಳು ಕೂಡ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಆ ಛೇದಿಸ್ತಾ ಇದೆ ಅಂದರೆ ಅರ್ಥ ಇಂತಹ ರೇಖೆಗಳನ್ನು ಏನಂತ ಕರಿಬೋದು ನಾವು ಕಾರ್ಯಕ್ ಮಕ್ಕಳೆ ಛೇದಿಸುವ ರೇಖೆಗಳು ಅಂತ ಕರಿತೀವಿ ಹಾಗೆ ಇನ್ನೊಂದು ಉದಾಹರಣೆ ನೋಡೋಣ ಮಕ್ಕಳೇ ಈಗ ನೋಡಿ ಪಿ ಕ್ಯೂ ಮತ್ತೆ ಆರ್ ಎಸ್ ಈ ತರನೂ ಕೂಡ ನೀವು ರೇಖೆಗಳನ್ನು ಬರೆದಿದ್ರಿ ಈ ರೇಖೆಗಳು ಎಂತಹ ರೇಖೆಗಳು ಇದನ್ನು ಕೂಡ ನಾನು ವೃದ್ಧಿಸ್ತಾ ಇದ್ದೀನಿ ವೃದ್ಧಿಸಿದ್ರೆ ಏನಾಗ್ತಾ ಇದೆ ಎಲ್ಲೂ ಕೂಡ ಛೇದಿಸ್ತಾ ಇಲ್ಲ ಛೇದಿಸ್ತಾ ಇಲ್ಲ ಅಂದ್ರೆ ಎಂತಹ ರೇಖೆಗಳು ಛೇದಿಸದ ರೇಖೆಗಳು ಛೇದಿಸದ ರೇಖೆಗಳಿಗೆ ಇನ್ನೊಂದು ಅರ್ಥ ಹೇಗೆ ಕೊಡ್ತೀವಿ ಏನಂತ ಸಮಾನ ಅಂತರ ರೇಖೆಗಳು ಯಾಕೆ ಸಮಾನ ಅಂತರ ರೇಖೆಗಳು ಅಂತ ಕರಿತೀವಿ ಸಮಾಂತರ ರೇಖೆಗಳು ಅಂತ ಕೂಡ ಕರಿತೀವಿ ಯಾಕೆ ಅಂದರೆ ಅವೆರಡರ ನಡುವಿನ ದೂರ ಲಂಬ ಎತ್ತರ ಏನಾಗಿದೆ ಸಮವಾಗಿದೆ ನೋಡಿ ಮಕ್ಕಳೇ ಯಾವುದೇ ಎರಡು ಬಿಂದುಗಳಲ್ಲಿ ಅದರ ಲಂಬ ಎತ್ತರ ಏನಾಗ್ತಾ ಇದೆ ಸಮ ಆಗ್ತಾ ಇದೆ ಇಲ್ಲಿ ಎಷ್ಟು ಬರ್ತಾ ಇದೆ ನನಗೆ ಈ ರೇಖೆಗಳಲ್ಲಿ ಹದಿಮೂರು ಹದಿಮೂರು ಸೆಂಟಿಮೀಟರ್ ಎತ್ತರ ಬರ್ತಾ ಇದೆ ನೀವು ಕೂಡ ಇದೇ ಥರ ಸಮಾಂತರ ಸರಳ ರೇಖೆಗಳನ್ನು ಹಾಕ್ಕೊಂಡು ನಿಮ್ಮ ಸ್ಕೇಲ್ನ ಸಹಾಯದಿಂದ ಅಳತೆಯನ್ನು ಮಾಡಿ ನೋಡಿ ಆಗ ಕರೆಕ್ಟಾಗಿ ಗೊತ್ತಾಗುತ್ತೆ ಹಾಗಾದರೆ ಇಂತಹ ರೇಖೆಗಳನ್ನು ನಾವೇನಂತ ಕರಿಬೋದು ಸಮಾಂತರ ರೇಖೆಗಳು ಸಮ ಅಂತರವುಳ್ಳ ರೇಖೆಗಳನ್ನು ಸಮಾಂತರ ರೇಖೆಗಳು ಅಂತ ಕರಿತೀವಿ ಎರಡು ಸಮಾಂತರ ರೇಖೆಗಳಿದೆ ಪಿ ಕ್ಯೂ ಮತ್ತು ಆರ್ ಎಸ್ ಈ ಎರಡೂ ರೇಖೆಗಳನ್ನು ಮೇಲೆ ಇನ್ನೊಂದು ರೇಖೆ ಛೇದಿಸ್ತಾ ಇದೆ ಅಲ್ವಾ ಎಲ್ ಎಮ್ ಅನ್ನುವಂತಹ ರೇಖೆ ಏನಾಗ್ತಾ ಇದೆ ಪಿ ಅನ್ನು ಓ ಬಿಂದುವಿನಲ್ಲಿ ಹಾಗೂ ಆರ್ ಎಸ್ ಅನ್ನು ಟಿ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಇಲ್ಲಿ ನೋಡಿ ಪಿ ಕ್ಯೂ ಮತ್ತು ಆರ್ ಎಸ್ ಇದು ಸಮಾಂತರ ರೇಖೆಗಳಲ್ಲ ಆದರೂ ಕೂಡ ಎಲ್ ಎಮ್ ಇಲ್ಲೂ ಕೂಡ ಛೇದಿಸ್ತಾ ಇದೆ ಎಲ್ಲಿ ಓ ಮತ್ತು ಟಿನಲ್ಲಿ ಛೇದಿಸ್ತಾ ಇದೆ ಅಂದರೆ ಇದನ್ನು ನಾವು ಎಂತಹ ರೇಖೆ ಅಂತ ಕರಿಬೋದು ಎರಡು ರೇಖೆಗಳನ್ನು ಛೇದಿಸ್ತಾ ಇರೋದ್ರಿಂದ ಇದನ್ನು ನಾವು ಛೇದಕ ರೇಖೆ ಅಂತ ಕರಿಬೋದು ಇಲ್ಲಿ ಛೇದಕ ರೇಖೆ ಯಾವುದಾಗಿದೆ ಎಲ್ ಎಂ ಛೇದಕ ರೇಖೆ ಆಗಿದೆ ಇಲ್ಲಿ ಎಷ್ಟು ಕೋನಗಳಾಗ್ತಾ ಇದೆ ಪಿ ಕ್ಯೂ ಸರಳ ರೇಖೆಯ ಮೇಲೆ ಎಲ್ ಎಂ ಛೇದಿಸ್ತಾ ಇರೋದ್ರಿಂದ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಓ ಬಿಂದುವಿನಲ್ಲಿ ಒಟ್ಟು ನಾಲ್ಕು ಕೋನಗಳು ಉಂಟಾಗ್ತಾ ಇದೆ ಹಾಗೆ ಟಿ ಬಿಂದುವಿನಲ್ಲೂ ಕೂಡ ನಾಲ್ಕು ಕೋನಗಳು ಉಂಟಾಗ್ತಾ ಇದೆ ಇಲ್ಲಿ ನೋಡಿ ಸಮಾಂತರವಲ್ಲದ ರೇಖೆಗಳು ಛೇದಿಸುವ ರೇಖೆಗಳಲ್ಲೂ ಕೂಡ ಏನಾಗ್ತಾ ಇದೆ ಓ ಮತ್ತೆ ಟಿನಲ್ಲಿ ನಾಲ್ಕು ಕೋನಗಳು ಏರ್ಪಡ್ತಾ ಇದೆ ಒಟ್ಟು ಎಷ್ಟು ಕೋನಗಳು ಏರ್ಪಟ್ಟಿದೆ ಮೊದಲನೇ ಪಿ ಕ್ಯೂ ಮತ್ತು ಆರ್ ಎಸ್ ಸರಳ ರೇಖೆಗಳನ್ನು ಛೇದಿಸಿರುವುದರಲ್ಲಿ ಎಂಟು ಕೋನಗಳು ಹಾಗೂ ಪಿ ಕ್ಯೂ ಆರ್ ಎಸ್ ಎರಡನೇ ಭಾಗದಲ್ಲಿ ಛೇದಿಸಿರುವಂತಹ ರೇಖೆಯಲ್ಲೂ ಕೂಡ ಎಂಟು ಕೋನಗಳು ಉಂಟಾಗ್ತಾ ಇದೆ ನಾವೀಗೊಂದು ಚಟುವಟಿಕೆ ಮಾಡ್ಕೊಂಬರೋಣ ಮಕ್ಕಳೇ ಆ ಚಟುವಟಿಕೆಯ ಮುಖಾಂತರ ಈ ಕೋನಗಳು ನಾನು ಹೇಳಿದ್ನಲ್ಲ ಎಂಟು ಕೋನಗಳು ಏರ್ಪಡ್ತದೆ ಆ ಎಂಟು ಕೋನಗಳ ಗುಣಲಕ್ಷಣಗಳು ಏನೇನಾಗಿರ್ಬೋದು ಅಂತ ನೋಡ್ಕೊಂಬರೋಣ ಹಾಗೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಒಂದು ಚಟುವಟಿಕೆಯನ್ನು ಮಾಡೋಣ ಈ ಚಟುವಟಿಕೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವುದೇ ಎರಡು ಸರಳ ರೇಖೆಯನ್ನು ಒಂದು ರೇಖೆಯು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸಿದಾಗ ಅದನ್ನು ಛೇದಕ ರೇಖೆ ಅಂತ ಕರಿತೇವೆ ಅಂತ ನಮಗೆ ಗೊತ್ತಿದೆ ಆ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳೇ ಆಗಬೇಕು ಅಂತೇನಿಲ್ಲ ಛೇದಿಸುವ ರೇಖೆಗಳು ಸಹ ಆಗ್ಬೋದು ಆಗ ಎರಡೂ ಬಿಂದುಗಳಲ್ಲಿ ಛೇದಕ ರೇಖೆ ಛೇದಿಸಿದಾಗ ಒಂದು ಛೇದಕ ಬಿಂದುವಿನಲ್ಲಿ ನಾಲ್ಕು ಕೋನಗಳು ಮತ್ತೊಂದು ಛೇದಕ ಬಿಂದುವಿನಲ್ಲಿ ನಾಲ್ಕು ಕೋನಗಳು ಒಟ್ಟು ಎಂಟು ಕೋನಗಳು ಉಂಟಾಗ್ತವೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈಗಾಗಲೇ ನಿಮಗೆ ಗೊತ್ತಿದೆ ಈ ಎರಡು ಮತ್ತು ನಾಲ್ಕನ್ನು ಶೃಂಗಾಭಿಮುಖ ಕೋನಗಳು ಅಂತ ಕರಿತೇವೆ ಹಾಗೆ ಒಂದು ಮತ್ತು ಎರಡು ಪಾರ್ಶ್ವಕೋನಗಳು ಸಹ ಆಗ್ತವೆ ಹಾಗೆ ಸರಳ ಯುಗ್ಮಗಳು ಅಂತ ಕರಿತೇವೆ ಯಾಕೆ ಅಂತ ಹೇಳಿದ್ರೆ ಈ ಎರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತೆ ಈ ಎರಡೂ ಕೋನಗಳು ನಿಮ್ಗಾಗಲೇ ತುಂಬ ಪರಿಚಿತವಾಗಿದೆ ಹಾಗೆ ಎಂಟನೇ ತರಗತಿಯಲ್ಲಿ ನೀವು ಮತ್ತೊಂದೆರಡು ಜೋಡಿ ಕೋನಗಳನ್ನು ಕಲ್ತಿದ್ರಿ ಅವುಗಳನ್ನು ಹೇಗೆ ಸುಲಭವಾಗಿ ಗುರುತಿಸೋದು ಅಂತ ನಿಮಗೆ ಹೇಳೋಕ್ಕೆ ಹೊರಟಿದ್ದೇನೆ ನೋಡಿ ಇಲ್ಲಿ ಮಕ್ಕಳೇ ಈ ಎರಡು ರೇಖೆಗಳನ್ನು ಒಂದು ಛೇದಕ ರೇಖೆ ಕತ್ತರಿಸಿದಾಗ ಇಲ್ಲಿ ಉಂಟಾಗ್ತಾ ಇದೆಯಲ್ಲ ಇದು ಒಂದು ಇಂಗ್ಲೀಷ್ ಆಲ್ಫಾಬೆಟ್ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಇದೇನಿದೆ ಎಫ್ ಅನ್ನುವಂತಹ ಇಂಗ್ಲೀಷ್ ಆಲ್ಫಬೆಟ್ ಈ ಎಫ್ನಲ್ಲಿ ಎರಡು ಬಿಂದುಗಳಲ್ಲಿ ಕೋನ ಉಂಟಾಗ್ತಾ ಇದೆ ಈ ರೀತಿ ಎಫ್ ಆಕಾರದಲ್ಲಿ ಉಂಟಾಗುವಂತಹ ಕೋನಗಳನ್ನು ಛೇದಕದ ಒಂದೇ ಬದಿಯಲ್ಲಿ ಉಂಟಾಗ್ತಾ ಇದೆ ಇವನ್ನು ನಾವು ಅನುರೂಪ ಕೋನಗಳು ಅಂತ ಹೇಳಿ ಕರಿತೇವೆ ಈ ಎಫ್ ಅನ್ನೋದು ಈ ರೀತಿಯಾಗಿಯೂ ಸಹ ಇರಬಹುದು ಹೀಗೆ ನಾವು ಉಲ್ಟಾ ಎಫ್ ಬರೆದಾಗಲೂ ಸಹ ಎರಡು ಕೋನಗಳು ಉಂಟಾಗ್ತವೆ ಹೌದಲ್ವಾ ನೋಡಿ ಇಲ್ಲಿ ಗಮನಿಸಿ ಗಮನಿಸ್ತಾ ಇದ್ದೀರ ಅಲ್ವಾ ಸೊ ಇದು ಸಹ ಒಂದು ಜೊತೆ ಅನುರೂಪ ಕೋನಗಳು ಒಟ್ಟಾರೆ ನಾಲ್ಕು ಜೊತೆ ಎಫ್ ಆಕಾರದ ಕೋನಗಳು ಉಂಟಾಗ್ತವೆ ಈ ರೀತಿ ಎಫ್ ಅಲ್ಲಿ ಇರುವಂತದ್ದನ್ನ ನಾವು ಅನುರೂಪ ಕೋನಗಳು ಅಂತ ಹೇಳ್ತೇವೆ ಅನುರೂಪ ಕೋನಗಳನ್ನು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ವಿಧಾನ ಇದಾಗಿದೆ ಹಾಗೆ ಇನ್ನೊಂದು ಆಲ್ಫಾಬೆಟ್ ಆಕಾರದಲ್ಲೂ ಸಹ ಕೋನಗಳು ಉಂಟಾಗ್ತವೆ ಅದು ಯಾವುದು ಅಂತ ನಾನು ನಿಮಗೆ ತೋರ್ಸೋಕೆ ಹೊರಟಿದ್ದೇನೆ ಗೊತ್ತಿದೆ ಈ ಅಕ್ಷರ ಯಾವುದು ಅಂತ ಹೇಳಿ ಝಡ್ ಅಲ್ವಾ ಝಡ್ ಆಕಾರದಲ್ಲೂ ಸಹ ಎರಡು ಕೋನಗಳು ಉಂಟಾಗುತ್ತೆ ಆ ಝಡ್ ಆಕಾರದಲ್ಲಿ ಉಂಟಾಗ್ತಾ ಇರುವಂತಹ ಕೋನ ಯಾವ್ಯಾವು ನಾಲ್ಕು ಮತ್ತು ಆರು ಇವನ್ನ ಪರ್ಯಾಯ ಅಂತರ್ ಕೋನಗಳು ಅಂತ ಹೇಳಿ ಕರಿತೇವೆ ಹಾಗೆ ಇಲ್ಲಿ ಗಮನಿಸಿ ಇದು ಸಹ ಝೆಡ್ ಆಕಾರದಲ್ಲೇ ಇದೆ ಝೆಡ್ ಆಕಾರದಲ್ಲಿ ಉಂಟಾಗ್ತಾ ಇರುವ ಮತ್ತೊಂದು ಜೊತೆ ಕೋನಗಳು ಯಾವ್ಯಾವು ಮೂರು ಮತ್ತು ಐದು ಇವು ಒಳಬದಿಯಲ್ಲಿ ಉಂಟಾಗ್ತಾ ಇರೋದ್ರಿಂದ ಇವನ್ನ ಪರ್ಯಾಯ ಅಂತರ್ಕೋನಗಳು ಅಂತೇಳಿ ಕರಿತೇವೆ ಹಾಗಾದರೆ ಪರ್ಯಾಯ ಅಂತರ್ಕೋನಗಳನ್ನು ನಾವು ಸುಲಭವಾಗಿ ಗುರುತಿಸಬಹುದು ಝೆಡ್ ಆಕಾರದಲ್ಲಿ ಇರುವಂತಹ ಕೋನಗಳು ಪರ್ಯಾಯ ಅಂತರ್ಕೋನಗಳು ಎಫ್ ಆಕಾರದಲ್ಲಿ ಇರುವಂತಹವು ಕೋನಗಳು ಆಗಿರ್ತವೆ ಯಾಕೆ ನಮಗೆ ಅನುರೂಪ ಕೋನಗಳು ಮತ್ತು ಪರ್ಯಾಯ ಕೋನಗಳು ಅತ್ಯಂತ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ಮುಂದೆ ಪ್ರಮೇಯದಲ್ಲಿ ಇವುಗಳನ್ನು ತುಂಬ ಹೆಚ್ಚಾಗಿ ಬಳಸ್ತೀರಾ ಯಾವುದೇ ಎರಡು ರೇಖೆಗಳು ಸಮ ಅಂತರ ರೇಖೆಗಳು ಅಂತ ಹೇಳಬೇಕು ಅಂತ ಹೇಳಿದ್ರೆ ಗಮನಿಸಿ ಮಕ್ಕಳೇ ಒಂದು ಜೊತೆ ಅನುರೂಪ ಕೋನಗಳು ಸಮ ಆಗಿಬಿಟ್ರೆ ಆಗ ಎರಡೂ ರೇಖೆಗಳು ಸಮಾಂತರ ಸರಳ ರೇಖೆಗಳಾಗ್ತವೆ ಹಾಗಾಗಿ ನಾವು ಸಮಾಂತರ ಸರಳ ರೇಖೆಗಳೇ ಹೌದೇ ಅಲ್ವೇ ಅಂತೇಳಿ ಪರೀಕ್ಷಿಸೋದಕ್ಕೆ ಹೆಚ್ಚಾಗಿ ಉಪಯೋಗಿಸೋದು ಅನುರೂಪ ಕೋನಗಳ ಜೋಡಿ ಸಮವಾಗಿದೆಯೇ ಅಂಥೇಳಿ ನಾವು ಪರೀಕ್ಷಿಸ್ತೇವೆ ಹಾಗೆ ನೀವು ನೋಡಿ ಇಲ್ಲಿ ಒಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಹ ಸಮ ಆಗ್ತವೆ ಇದನ್ನು ಈಗ ಈ ಒಂದು ಅವಧಿಯಲ್ಲಿ ಹೆಚ್ಚಾಗಿ ನೀವು ತಿಳಿದುಕೊಳ್ತೀರ ಪರ್ಯಾಯ ಅಂತರ್ಕೋನಗಳು ಸಹ ಸಮ ಇರ್ತವೆ ಆ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳು ಆಗಿದ್ದರೆ ಈಗ ನೀವು ತಿಳ್ಕೊಂಡ್ರಿ ಸುಲಭವಾಗಿ ಎಫ್ ಕೋನಗಳು ಅಂದರೆ ಅನುರೂಪ ಕೋನಗಳನ್ನು ಗುರುತಿಸೋದು ಹಾಗೆ ಪರ್ಯಾಯ ಅಂತರ್ಕೋನಗಳು ಅಂದರೆ ಝಡ್ ಆಕಾರದ ಕೋನಗಳನ್ನು ಗುರುತಿಸುವಂಥದ್ದು ಚಟುವಟಿಕೆ ಇಷ್ಟ ಆಗಿದೆ ಅಲ್ವಾ ಮಕ್ಕಳೇ ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ತೀರಾ ಅಲ್ವಾ ಹಾಂ ಚಟುವಟಿಕೆ ಚೆನ್ನಾಗಿತ್ತಲ್ವ ಮಕ್ಕಳೇ ಈಗ ನೋಡಿ ಪಿ ಕ್ಯೂ ಮತ್ತು ಆರ್ ಎಸ್ ಎಂತಹ ರೇಖೆಗಳು ಸಮಾಂತರ ಸರಳ ರೇಖೆಗಳಾಗಿದ್ದಾವೆ ಇದನ್ನು ಎಲ್ ಎಂ ರೇಖೆಯು ಓ ಮತ್ತು ಟಿಗಳಲ್ಲಿ ಛೇದಿಸ್ತಾ ಇದೆ ಇಲ್ಲಿ ಎಲ್ ಎಂ ಛೇದಕ ರೇಖೆ ಆಗ್ತಾ ಇದೆ ಇಲ್ಲಿ ನೋಡಿ ಎಷ್ಟು ಥರ ಕೋನಗಳು ಏರ್ಪಡ್ತಾ ಇದೆ ಒಟ್ಟು ಎಂಟು ಥರ ಕೋನಗಳು ಏರ್ಪಡ್ತಾ ಇದೆ ಆದರೆ ಇಲ್ಲಿ ನೋಡಿ ಕಲರ್ ಹೇಗಿದೆ ಕೋನ ಒಂದು ಮತ್ತು ಕೋನ ಎರಡು ಹಾಗೆ ಕೋನ ಏಳು ಮತ್ತು ಕೋನ ಎಂಟು ಯಾಕೆ ಇವೆರಡೆ ತಗೊಂಡ್ವಿ ಏನಿರ್ಬೋದು ಇದರ ಗುಣಲಕ್ಷಣಗಳು ಹಾಗೆ ನೋಡೋಣ ಇದು ಸಮಾಂತರ ಸರಳ ರೇಖೆಗಳ ಹೊರಗಡೆ ಈ ಕೋನಗಳು ಉಂಟಾಗಿರೋದ್ರಿಂದ ಇದನ್ನು ಬಾಹ್ಯ ಕೋನಗಳು ಅಂತ ಕರಿತೀವಿ ಹಾಗಾದರೆ ನಿಮಗೆ ಗೊತ್ತಾಗ್ತಿದೆ ಒಳಗಾದರೆ ಎಂಥ ಕೋನಗಳು ಅಂತ ಕರಿತೀವಿ ನೋಡಿ ಇಲ್ಲಿ ಸೇಮ್ ಅದೇ ಪಿ ಕ್ಯೂ ಮತ್ತು ಆರ್ ಎಸ್ ಸರಳ ರೇಖೆಗಳಿದೆ ಇಲ್ಲಿ ಕೋನಗಳು ಯಾವ್ಯಾವು ಮೂರು ಮತ್ತು ನಾಲ್ಕು ಐದು ಮತ್ತು ಆರು ಕೋನ ಮೂರು ಕೋನ ನಾಲ್ಕು ಕೋನ ಐದು ಮತ್ತು ಕೋನ ಆರು ಇವು ಸಮಾಂತರ ಸರಳ ರೇಖೆಗಳ ಒಳಗೆ ಉಂಟಾಗಿರೋದ್ರಿಂದ ಇದನ್ನು ನಾವೆಂಥ ಕೋನಗಳು ಅಂತ ಕರಿತೀವಿ ಅಂತರ್ಕೋನಗಳು ಅಂತ ಕರಿತೀವಿ ಹಾಗೆ ಅನುರೂಪ ಕೋನಗಳು ಯಾವ್ಯಾವ ಅನುರೂಪ ಕೋನ ಅಂದರೆ ಏನು ನೋಡಿ ಮಕ್ಕಳೇ ಹಾಗೆ ಕೋನ ಒಂದು ಮತ್ತು ಕೋನ ಐದು ಹಾಗೆ ಕೋನ ಎರಡು ಮತ್ತು ಕೋನ ಆರು ಕೋನ ಮೂರಕ್ಕೆ ಕೋನ ಏಳು ಹಾಗಾದರೆ ನಿಮಗೆ ಗೊತ್ತಾಗ್ತಿದೆ ಕೋನ ಎಂಟಕ್ಕೆ ಕೋನ ನಾಲ್ಕು ಇವುಗಳನ್ನು ಅನುರೂಪಕೋನಗಳು ಅಂತ ಕರಿತೀವಿ ಪರ್ಯಾಯ ಅಂತರ್ಕೋನಗಳು ಪರ್ಯಾಯ ಕೋನಗಳು ಗೊತ್ತಿದೆ ಅಂತರ್ಕೋನ ಅಂದ್ರೇನು ಒಳಗಡೆ ಆಗುವಂತಹ ಕೋನಗಳು ಪರ್ಯಾಯವಾಗಿರುವಂತಹ ಅಂತರ್ಕೋನಗಳು ಯಾವ್ಯಾವು ನಾಲ್ಕು ಮತ್ತು ಆರು ಹಾಗಾದರೆ ಇನ್ನೊಂದು ಯಾವುದೇ ಇರಬಹುದು ಕರೆಕ್ಟ್ ಮೂರು ಮತ್ತು ಐದು ಇವು ಪರ್ಯಾಯ ಅಂತರ್ಕೋನಗಳು ಮಕ್ಕಳೇ ಈಗಾಗಲೇ ನಿಮಗೆ ಗೊತ್ತಾಗ್ತಾ ಇದೆ ಅಂತರ್ಕೋನ ಗೊತ್ತಾಯ್ತೀಗ ಹಾಗಾದರೆ ಪರ್ಯಾಯ ಬಹಿರ್ಕೋನಗಳು ಯಾವ್ಯಾವು ನೀವೇ ಯೋಚನೆ ಮಾಡಿ ನೋಡೋಣ ಕೋನ ಒಂದು ಮತ್ತು ಕೋನ ಏಳು ಹಾಗೆ ಕೋನ ಎರಡು ಮತ್ತು ಕೋನ ಎಂಟು ಇವು ಬಹಿರ್ಕೋನಗಳು ಆದರೆ ಪರ್ಯಾಯ ಬಹಿರ್ಕೋನಗಳಾಗಿವೆ ಈಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಅಂದರೆ ಒಂದೇ ಸೈಡಲ್ಲಿರುವಂಥದ್ದು ಯಾವ್ಯಾವು ಇರ್ಬೋದು ಇವೆಲ್ಲ ನಾವಾಗಲೇ ಎಂಟನೇ ತರಗತಿನಲ್ಲಿ ಕಲ್ತಿದ್ದೀವಿ ಮಕ್ಕಳೇ ಆದರೆ ಮತ್ತೊಮ್ಮೆ ಪುನರ್ಮನನ ಮಾಡಿಕೊಳ್ಳೋಣ ಕೋನ ನಾಲ್ಕು ಮತ್ತು ಕೋನ ಐದು ಹಾಗೆ ಇನ್ನೊಂದು ಈ ಕಡೆ ಪಾರ್ಶ್ವದಲ್ಲಿ ಕೋನ ಮೂರು ಮತ್ತು ಕೋನ ಆರು ಇವೆರಡೂ ಕೂಡ ಒಂದೇ ಪಾರ್ಶ್ವದಲ್ಲಿ ಇದ್ದಾವೆ ಇವನ್ನು ಇನ್ನೊಂದು ಹೆಸರಿನಿಂದ ಕೂಡ ಕರೀತಾರೆ ಏನಂತ ಕ್ರಮಾನುಗತ ಅಂತರ್ಕೋನಗಳು ಅಥವಾ ಮೈತ್ರಿ ಕೋನಗಳು ಅಂತನೂ ಕರೀತಾರೆ ಅನುರೂಪ ಕೋನಗಳು ಯಾವ್ಯಾವ ಗೊತ್ತಾಗಿದೆ ನಿಮಗೆ ಕೋನ ಒಂದಕ್ಕೆ ಕೋನ ಐದು ಕೋನ ಎರಡಕ್ಕೆ ಕೋನ ಆರು ಹಾಗೆ ಕೋನ ನಾಲ್ಕಕ್ಕೆ ಕೋನ ಎಂಟು ಕೋನ ಮೂರಕ್ಕೆ ಕೋನ ಏಳು ಈಗ ಏನಾಗ್ತಿದೆ ನೋಡಿ ಹಾಗೆ ಮಕ್ಕಳೇ ಕೋನ ಒಂದು ಕೋನ ಐದರ ಮೇಲೆ ಐಕ್ಯವಾಗ್ತಾ ಇದೆ ಐಕ್ಯವಾಗೋದು ಅಂದ್ರೆ ಏನ ಅರ್ಥ ಕೋನ ಒಂದು ಈಸ್ ಈಕ್ವಲ್ ಟು ಐದು ಎರಡರ ಬೆಲೆಗಳು ಕೂಡ ಒಂದೇ ಆಗಿದೆ ಹಾಗೆ ಕೋನ ಎರಡು ಇಸಿಕೊಳ್ತು ಕೋನ ಆರು ಹಾಗೆ ಕೋನ ಮೂರು ಈಸಿಕೊಳ್ತು ಕೋನ ಏಳು ಹಾಗೆ ಕೋನ ನಾಲ್ಕು ಈಸಿಕೊಳ್ತು ಕೋನ ಎಂಟು ಮಕ್ಕಳ ಏನು ಅರ್ಥ ಆಗ್ತಾ ಇದೆ ಇದರಿಂದ ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಪರಸ್ಪರ ಸಮವಾಗಿರುತ್ತವೆ ಅಲ್ವಾ ಮಕ್ಕಳ ಇದನ್ನೇ ಸಾರ್ವತ್ರೀಕರಿಸಿದಾಗ ಈ ಥರ ನಾವು ಹೇಳ್ಬೋದು ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಏರ್ಪಡುವ ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಕೂಡ ಸಮವಾಗಿರುತ್ತವೆ ಇದನ್ನೇ ನಾವು ಆಧಾರ ಪ್ರತಿಜ್ಞೆ ಅಂತ ಕರಿತೀವಿ ಮಕ್ಕಳೇ ಈ ಆಧಾರ ಪ್ರತಿಜ್ಞೆಗೆ ಮತ್ತೊಂದು ಹೆಸರು ಕೂಡ ಇದೆ ಅನುರೂಪ ಕೋನಗಳ ಆಧಾರ ಪ್ರತಿಜ್ಞೆ ಅಂತ ಕರಿತೀವಿ ನೋಡಿ ಇಲ್ಲಿ ಎರಡು ಅನುರೂಪ ಕೋನಗಳಿವೆ ಎರಡು ಸರಳ ರೇಖೆಗಳಿದೆ ಆ ಎರಡೂ ಸರಳ ರೇಖೆಗಳಲ್ಲಿ ಅನುರೂಪ ಕೋನಗಳು ಉಂಟಾಗಿದೆ ಈ ಕೋನಗಳು ಪರಸ್ಪರ ಸಮವೇ ಸತಿ ಚೆಕ್ ಮಾಡೋಣ ಕೋನ ಎಮ್ ಟಿ ಆರ್ ಇಸ್ ಈಕ್ವಲ್ ಟು ಎಲ್ ಒ ಪಿ ಅಂತ ಹೇಳಿದೆ ನೋಡಿ ಒಂದರ ಮೇಲೆ ಒಂದು ಐಕ್ಯ ಆಗ್ತಾಯಿದೆ ಅರ್ಥ ಏನು ಯಾವುದೇ ಎರಡು ಸರಳ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮವಾಗಿದ್ದರೆ ಆ ಎರಡು ರೇಖೆಗಳು ಏನಾಗಿರುತ್ತೆ ಸಮಾಂತರ ಸರಳ ರೇಖೆಗಳಾಗಿರುತ್ತೆ ಇಲ್ಲಿ ನೋಡಿ ಮಕ್ಕಳೇ ಆ ಎರಡು ರೇಖೆಗಳು ಕೂಡ ಸಮಾಂತರವಾಗಿದೆಯೇ ನೋಡಿ ಚೆಕ್ ಮಾಡ್ತಾ ಇರಿ ಎಸ್ ಅಂದರೆ ಇದನ್ನು ನಾವು ಸಾರ್ವತ್ರೀಕರಿಸೋದಾದರೆ ಒಂದು ಛೇದಕವು ಎರಡು ಸರಳ ರೇಖೆಗಳನ್ನು ಛೇದಿಸಿದಾಗ ಏರ್ಪಡುವ ಒಂದು ಜೊತೆ ಅನುರೂಪ ಕೋನಗಳು ಸಮವಾಗಿದ್ದರೆ ಆ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತೆ ಮಕ್ಕಳೇ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದ್ರೆ ಎರಡು ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಏರ್ಪಡ್ತಾ ಇರುವಂತಹ ಅನುರೂಪ ಕೋನ ಏನಿದೆ ಯಾವುದಾದ್ರೂ ಒಂದು ಜೊತೆ ಅನುರೂಪ ಕೋನ ಸಮ ಆಗಿದ್ರೆ ಸಾಕು ಆ ಎರಡು ಸರಳ ರೇಖೆಗಳು ಕೂಡ ಪರಸ್ಪರ ಸಮಾಂತರವಾಗಿರ್ತವೆ ಮಕ್ಳೆ ಈಗ ಒಂದು ಚಟುವಟಿಕೆಯನ್ನ ಮಾಡ್ಕೊಂಬರೋಣ ಆ ಚಟುವಟಿಕೆಯ ನಂತರ ಮುಂದೆ ನೋಡೋಣ ಇದೇನಿದೆ ಅಂತ ಹೇಳಿದ್ರೆ ನೀವು ಬಳಸುವಂತಹ ಒಂದು ರೂಲ್ಡ್ ಶೀಟ್ ಏನಂತ ಕರಿತೇವೆ ಅದು ಈ ಶೀಟಲ್ಲಿ ಯಾವುದೇ ಎರಡು ರೇಖೆಗಳನ್ನು ನೀವು ತೆಗೆದುಕೊಂಡ್ರೆ ಅವು ಸಮಾಂತರ ಸರಳ ರೇಖೆಗಳೇ ಆಗಿರ್ತವೆ ಸಮಾಂತರ ಸರಳ ರೇಖೆಗಳೇ ಅಲ್ಲಿ ಅನುರೂಪಕೋನಗಳು ಸಮ ಇರ್ತವೆ ಅಂತ ನೋಡಿದಿರಲ್ವೋ ಅದನ್ನು ನೀವು ಕೋನ ಮಾಪಕ ಸಹಾಯದಿಂದ ಅಳತೆ ಮಾಡಿ ಆ ಪ್ರಮೇಯವನ್ನು ನೀವು ಪರೀಕ್ಷಿಸಬಹುದು ನೋಡಿ ಇಲ್ಲಿ ಇಲ್ಲಿ ಒಂದು ಕೋನ ಉಂಟಾಗ್ತಾ ಇದೆ ಈ ಅನುರೂಪ ಕೋನ ಇದಕ್ಕೆ ಸಮವಾಗಿದೆಯಾ ಪರೀಕ್ಷಿಸಿ ಹೌದು ಸಮವಾಗಿದೆ ಹಾಗೆ ಇಲ್ಲಿ ನೋಡಿ ಇಲ್ಲೂ ಸಹ ಎರಡು ಅನುರೂಪ ಕೋಣಗಳ ಜೋಡಿ ಸಮ ಇದೆ ಅಂತ ತೋರ್ಸೋಕೆ ಕೊಟ್ಟಿದ್ದೀನಿ ಹೌದಲ್ವಾ ಇಲ್ಲಿ ನೋಡಿ ಇಲ್ಲಿ ನಾನು ಅದಕ್ಕೆ ಸಮ ಅನುರೂಪವಾಗಿರುವಂತಹ ಕೋನಗಳನ್ನು ನಾನು ನೋಡಿದಾಗ ಹೌದು ಇದು ಮತ್ತು ಇದು ಸಮ ಇದೆ ಹಾಗೆ ಇದು ಮತ್ತು ಇದು ಸಮ ಇದೆ ಇದನ್ನು ನೀವು ಕೋನ ಮಾಪಕದ ಸಹಾಯದಿಂದ ಸುಲಭವಾಗಿ ಒಂದು ರೂಲ್ ಶೀಟ್ ತೆಗೆದುಕೊಂಡು ಸರಳ ರೇಖೆಯನ್ನು ರಚಿಸಿ ಪರೀಕ್ಷೆ ಮಾಡಬಹುದಾಗಿರುತ್ತೆ ಹಾಗೂ ಪ್ರಮೇಯವನ್ನು ಪರೀಕ್ಷಿಸಿ ನೀವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ ಮಕ್ಕಳೇ ಮಕ್ಕಳೇ ಇಲ್ಲಿ ನೋಡಿ ಹಾಗೆ ಎರಡು ರೇಖೆಗಳಿದೆ ಆ ಎರಡು ರೇಖೆಗಳ ನಡುವಿನ ಅಂತರ ಎಷ್ಟಿದೆ ಒಂದು ಕಡೆ ನೋಡಿದ್ರೆ ಮೂರು ಪಾಯಿಂಟ್ ಒಂದು ಹಾಗೆ ಇನ್ನೊಂದು ಕಡೆ ಎಫ್ ಬಿ ಬಿಂದುಗಳ ದೂರ ಎಷ್ಟಿದೆ ಸೊನ್ನೆ ಪಾಯಿಂಟ್ ಏಳು ಇದೆ ಇಲ್ಲಿ ಅನುರೂಪ ಕೋನಗಳು ಎಷ್ಟಾಗಿದೆ ನೋಡಿ ಮಕ್ಕಳೇ ಆ ಮಕ್ಕಳೇ ಹಾಗೆ ಇದು ಬದಲಾವಣೆ ಆದಾಗೆ ನೋಡಿ ಎರಡೂ ಬಿಂದುಗಳ ನಡುವಿನ ದೂರ ಮೂರು ಮೂರು ಸೆಂಟಿಮೀಟರ್ ಆದಾಗ ಅಥವಾ ಮೂರು ಮೂರು ಯೂನಿಟ್ಸ್ ಆದಾಗ ಕೋನಗಳು ಕೂಡ ಸಮ ಇದೆ ಅಂದರೆ ಅರ್ಥ ಏನು ಅದು ಎಂತಹ ರೇಖೆಗಳಾಗಿದೆ ಸಮಾಂತರ ಸರಳ ರೇಖೆಗಳು ನೋಡಿ ಎಲ್ಲೂ ಕೂಡ ಒಂದಕ್ಕೆ ಒಂದು ಮೀಟ್ ಇಲ್ಲ ಅಂದರೆ ಒಂದಕ್ಕೆ ಒಂದು ಛೇದಿಸ್ತಾ ಇಲ್ಲ ಇಲ್ಲೇನಾಗಿದೆ ನೋಡಿ ಮಕ್ಕಳೇ ಹಾಗೆ ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರ ಸರಳ ರೇಖೆಗಳು ಇಲ್ಲಿ ಅಂತರ್ ಕೋನಗಳು ಅಂದರೆ ಒಳಗಿನ ಕೋನಗಳು ಏನಾಗ್ತದೆ ಪರ್ಯಾಯ ಕೋನಗಳು ನಾಲ್ಕು ಮತ್ತು ಆರು ಹಾಗೆ ಮೂರು ಮತ್ತು ಐದು ಪರ್ಯಾಯ ಕೋನಗಳಾಗಿವೆ ಈ ಪರ್ಯಾಯ ಕೋನಗಳ ಗುಣಲಕ್ಷಣ ಏನಿರ್ಬೋದು ಹಾಗೆ ನೋಡೋಣ ಮಕ್ಕಳ ನೋಡ್ತಾ ಇರಿ ಹಾಗೆ ಅಬ್ಸರ್ವ್ ಮಾಡಿ ಕೋನ ನಾಲ್ಕು ಕೋನ ಆರಕ್ಕೆ ಐಕ್ಯ ಆಗ್ತಾಯಿದೆ ಐಕ್ಯ ಆಯಿತು ಅಂದರೆ ಅರ್ಥ ಏನು ಕೋನ ನಾಲ್ಕು ಈಝಿಕೊಲ್ಟು ಕೋನ ಆರು ಹಾಗೆ ಕೋನ ಮೂರು ಈಸಿ ಕೊಲ್ಟು ಕೋನಾ ಐದು ಇದೆ ಅಲ್ವಾ ಮಕ್ಕಳೇ ಕೋನ ಮೂರು ಈಸಿ ಕೊಲ್ಟು ಕೋನಾ ಐದು ಅಂದರೆ ಯಾವುದೇ ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಪರ್ಯಾಯ ಅಂತರ್ಕೋನಗಳು ಪರಸ್ಪರ ಸಮವಾಗಿರುತ್ತವೆ ಈಗ ನಾವು ಒಂದು ಚಟುವಟಿಕೆಯ ಮೂಲಕ ಇದನ್ನು ಪ್ರೂವ್ ಮಾಡಿದ್ವಿ ಮಕ್ಕಳೇ ಹಾಗೆ ಇದನ್ನು ಒಂದು ಪ್ರಮೇಯದ ರೀತಿಯಲ್ಲಿ ಸಾಧಿಸಬೇಕು ಪ್ರಮೇಯದ ಹೇಳಿಕೆ ಏನಿದೆ ನೋಡೋಣ ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಏರ್ಪಡುವ ಪ್ರತಿಯೊಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಮವಾಗಿರುತ್ತವೆ ನೋಡೋಣ ಮಕ್ಕಳ ಈಗ ನಾವು ಸಾಧಿಸಬೇಕಾಗಿರೋದೇನು ನಮಗೆ ಗೊತ್ತಿರೋದು ಇಷ್ಟೇ ಏನು ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರ ಸರಳ ರೇಖೆಗಳು ಎಲ್ ಎಮ್ ಒಂದು ಛೇದಕ ರೇಖೆ ಎಲ್ ಎಮ್ ಛೇದಕ ರೇಖೆಯು ಪಿ ಕ್ಯೂವನ್ನು ಓನಲ್ಲಿ ಹಾಗೂ ಆರ್ ಎಸ್ ಅನ್ನು ಟಿ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಇಷ್ಟು ನಮಗೆ ಗೊತ್ತಿದೆ ದತ್ತ ಕೊಟ್ಟಿರೋದೇನಿದೆ ಪಿ ಕ್ಯೂ ಆರ್ ಎಸ್ ಸಮಾಂತರವಾಗಿದೆ ಅದು ಸಮಾಂತರ ಚಿಹ್ನೆ ಎಲ್ ಎಮ್ ಛೇದ ಪಿ ಕ್ಯೂ ಮತ್ತು ಆರ್ ಎಸ್ ಸರಳ ರೇಖೆಗಳನ್ನು ಕ್ರಮವಾಗಿ ಓ ಮತ್ತು ಟಿನಲ್ಲಿ ಛೇದಿಸ್ತಾ ಇದೆ ಹಾಗೆ ಈಗ ಸಾಧನೆ ಮಾಡಬೇಕಾಗಿರೋದೇನು ಕೋನಾ ಕ್ಯೂ ಓ ಟಿ ಕೋನ ಕ್ಯೂ ಓ ಟಿ ಇಸ್ ಈಕ್ವಲ್ ಟು ಕೋನಾ ಓ ಟಿ ಆರ್ ಹಾಗೆ ಕೋನಾ ಪಿ ಓ ಟಿ ಇಸ್ ಈಕ್ವಲ್ ಟು ಕೋನಾ ಒ ಟಿ ಎಸ್ ಇದನ್ನು ನಾವು ಸಾಧನೆ ಮಾಡಬೇಕು ಸಾಧನೆ ಮಾಡೋದು ಹೇಗೆ ಮಕ್ಕಳೇ ಈಗ ನೋಡೋಣ ಹಾಗೆ ಕೋನಾ ಎಲ್ಒಪಿ ಇಸ್ ಈಕ್ವಲ್ ಟು ಕೋನಾ ಯಾಕೆ ಅನುರೂಪ ಕೋನಗಳು ನಮ್ಗೆ ಗೊತ್ತಿದೆ ಆಲ್ರೆಡಿ ಸಮಾಂತರ ಸರಳ ರೇಖೆಗಳಲ್ಲಿ ಛೇದಕವು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಪರಸ್ಪರ ಸಮವಾಗಿರುತ್ತೆ ಹೇಗೆ ಆಧಾರ ಪ್ರತಿಜ್ಞೆಯ ಮೂಲಕ ಹಾಗೆ ಕೋನ ಎಲ್ಒಪಿ ಈಸ್ ಈಕ್ವಲ್ ಟು ಕೋನ ಕ್ಯೂ ಓ ಟಿ ಯಾಕೆ ಶೃಂಗಾಭಿಮುಖ ಕೋನಗಳು ನಮ್ಗೆ ಆಲ್ರೆಡಿ ಗೊತ್ತಿದೆ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮವಾಗಿರುತ್ತದೆ ಈಕ್ವೇಶನ್ ಒನ್ ಮತ್ತು ಈಕ್ವೇಶನ್ ಎರಡರಿಂದ ನಮಗೇನು ಗೊತ್ತಾಗ್ತಿದೆ ಕೋನ ಓ ಟಿ ಆರ್ ಈಸ್ ಈಕ್ವಲ್ ಟು ಕ್ಯೂ ಓ ಟಿ ಎಷ್ಟು ಸುಲಭವಾಗಿ ನಾವು ಪ್ರೂವ್ ಮಾಡ್ತಿದ್ದೀವಿ ಅಲ್ವಾ ಮಕ್ಕಳ ಹಾಗೆ ಅದೇ ರೀತಿ ಮಾಡಿದ್ರೆ ಕೋನ ಪಿ ಓ ಟಿ ಈಸ್ ಈಕ್ವಲ್ ಟು ಓ ಟಿ ಎಸ್ ಆಗಿರುತ್ತದೆ ಮಕ್ಕಳೇ ಇದನ್ನು ನೀವೇ ಪ್ರೂವ್ ಮಾಡಬೇಕು ಕೋನ ಪಿ ಓ ಟಿ ಇಸ್ ಈಕ್ವಲ್ ಟು ಓ ಟಿ ಎಸ್ ಹೇಗಾಗತ್ತೆ ಅಂತ ಹೇಳಿಬಿಟ್ಟು ನೀವು ಹಾಗೆ ಪ್ರೂವ್ ಮಾಡಿ ಮಕ್ಕಳೇ ಈಗ ಹಾಗೆ ಇನ್ನೊಂದು ಪ್ರಮೇಯ ಇದೆ ಪ್ರಮೇಯದ ಹೇಳಿಕೆ ಏನು ಹೇಳುತ್ತೆ ಒಂದು ಛೇದಕವು ಎರಡು ಸರಳ ರೇಖೆಗಳನ್ನು ಛೇದಿಸಿದಾಗ ಏರ್ಪಡುವ ಒಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಮವಾಗಿದ್ದರೆ ಆ ಎರಡು ರೇಖೆಗಳು ಕೂಡ ಪರಸ್ಪರ ಸಮಾಂತರವಾಗಿರುತ್ತೆ ಅಂದರೆ ಇದು ಹಿಂದಿನ ಪ್ರಮೇಯಕ್ಕೆ ವಿಲೋಮವಾಗಿದೆ ಅಲ್ವಾ ಮಕ್ಕಳೇ ಹೇಳಿರುವ ಹೇಳಿಕೆಯ ಪ್ರಕಾರ ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆಗಳನ್ನು ಎಲ್ ಎಂ ಛೇದಕವು ಛೇದಿಸಿದೆ ಎಲ್ಲಿ ಛೇದಿಸಿದೆ ಪಿಕ್ಯೂವನ್ನು ಓನಲ್ಲಿ ಹಾಗೂ ಆರ್ ಎಸ್ ಅನ್ನು ಟಿನಲ್ಲಿ ಛೇದಿಸಿದೆ ನಮಗೆ ಗೊತ್ತಿರೋದೇನು ಎರಡು ಪರ್ಯಾಯ ಕೋನಗಳು ಸಮವಾಗಿದೆ ಅಂದರೆ ಕೋನ ಕ್ಯೂ ಓ ಟಿ ಈಸ್ ಈಕ್ವಲ್ ಟು ಕೋನಾ ಟಿ ಆರ್ ಈಗ ನಾವು ಸಾಧಿಸಬೇಕಾಗಿರೋದು ಏನು ಮಕ್ಕಳಿಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರವಾಗಿದೆ ಅಂದರೆ ಅವು ಸಮಾಂತರ ಸರಳ ರೇಖೆಗಳು ಅಂತ ನಾವು ಸಾಧಿಸಬೇಕು ಕೋನ ಕ್ಯೂ ಓ ಟಿ ಇಸ್ ಈಕ್ವಲ್ ಟು ಓ ಟಿ ಆರ್ ಅದು ಏನಾಗಿದೆ ದತ್ತ ನಮಗೆ ಗೊತ್ತಿದೆ ಹಾಗೆ ಕೋನಾ ಎಲ್ಒಪಿ ಇಸ್ ಈಕ್ವಲ್ ಟು ಕೋನಾ ಕ್ಯೂ ಓ ಟಿ ಯಾಕೆ ಎರಡು ಎಂತಹ ಕೋನಗಳು ಶೃಂಗಾಭಿಮುಖ ಕೋನಗಳು ಆಗಿದವೆ ಈಗ ಈಕ್ವೇಶನ್ ಒಂದು ಮತ್ತು ಈಕ್ವೇಶನ್ ಎರಡರಿಂದ ಏನು ಗೊತ್ತಾಗ್ತಿದೆ ಕೋನ ಓ ಟಿ ಆರ್ ಇಸ್ ಈಕ್ವಲ್ ಟು ಕೋನಾ ಪಿ ಯಾಕೆ ಕೋನಾ ಕ್ಯೂ ಓ ಟಿ ಎರಡು ಕಡೆ ಕ್ಯಾನ್ಸಲ್ ಆಗ್ತಾ ಇದೆ ಆದ್ದರಿಂದ ಕೋನ ಎಲ್ ಓ ಪಿ ಈಸ್ ಈಕ್ವಲ್ ಟು ಕೋನಾ ಒ ಟಿ ಆರ್ ಪ್ರಮೇಯದ ಪ್ರಕಾರ ಈಗ ಪಿ ಕ್ಯೂ ಮತ್ತು ಆರ್ ಎಸ್ ಎಂತಹ ರೇಖೆಗಳಾಗ್ತವೆ ಸಮಾಂತರ ಸರಳ ರೇಖೆಗಳು ಆಗತ್ವೆ ಕೋನ ಎಲ್ ಓ ಪಿ ಮತ್ತು ಕೋನ ಓ ಟಿ ಆರ್ ಅನುರೂಪ ಆಗಿರೋದ್ರಿಂದ ಆ ಎರಡೂ ರೇಖೆಗಳು ಕೂಡ ಸಮಾಂತರವಾಯಿತು ಈಗ ಇನ್ನೊಂದು ಪ್ರಮೇಯ ನೋಡೋಣ ಒಂದು ಛೇದಕವು ಎರಡು ಸಮಾಂತರ ಸರಳ ರೇಖೆಗಳನ್ನು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಪ್ರತಿಯೊಂದು ಜೊತೆ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅಂದರೆ ಸರಳ ಕೋನ ಪೂರಕ ಅಂದ್ರೇನು ಅಂದರೆ ಎರಡನ್ನು ಕೂಡಿದ್ರೆ ಸರಳ ಕೋನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ಮಕ್ಕಳೇ ಹಾಗೆ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಯಾವ್ಯಾವು ಕೋನ ನಾಲ್ಕು ಮತ್ತು ಕೋನ ಐದು ಹಾಗೆ ಕೋನ ಮೂರು ಮತ್ತು ಕೋನ ಆರು ನೋಡಿ ಕೋನ ನಾಲ್ಕು ಏನಾಗ್ತಿದೆ ಕೋನ ನಾಲ್ಕು ಪ್ಲಸ್ ಕೋನ ಐದು ಏನಾಗ್ತಿದೆ ನೂರ ಎಂಬತ್ತು ಡಿಗ್ರಿ ಯಾಕೆ ಸರಳ ಯುಗ್ಮಗಳು ಹಾಗೆ ಕೋನ ಮೂರು ಪ್ಲಸ್ ಕೋನ ಆರು ಏನಾಗ್ತಿದೆ ಅದು ಕೂಡ ಸರಳ ಯುಗ್ಮಗಳು ಮತ್ತೊಂದು ಪ್ರಮೇಯ ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಪ್ರತಿಯೊಂದು ಜೊತೆ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿದ್ದರೆ ಆ ಎರಡು ರೇಖೆಗಳು ಸಮಾಂತರವಾಗಿರುತ್ತೆ ಮಕ್ಕಳೇ ಹಿಂದಿನ ಪ್ರಮೇಯಕ್ಕೆ ಇದು ವಿಲೋಮವಾಗಿದೆ ಈಗ ನೋಡಿ ಮಕ್ಕಳೇ ಹಾಗೆ ಎರಡು ಬಿಂದುಗಳು ಇ ಮತ್ತು ಎನ ದೂರ ಎಷ್ಟಿದೆ ಮೂರು ಯೂನಿಟ್ ಇದೆ ಎಫ್ ಮತ್ತು ಬಿನ ದೂರ ಎಷ್ಟಿದೆ ಸೊನ್ನೆ ಪಾಯಿಂಟ್ ಐದು ಇದೆ ಕೋನಗಳು ಎಷ್ಟಾಗ್ತಿದೆ ಕೋನಗಳ ಬೆಲೆ ಕೂಡ ಬೇರೆ ಬೇರೆ ಇದೆ ಹಾಗೆ ನೋಡಿ ಮಕ್ಕಳೇ ಈಗ ಏನಾಗ್ತಾ ಇದೆ ಎರಡು ಬಿಂದುಗಳ ನಡುವಿನ ದೂರ ಈಕ್ವಲ್ ಆದಾಗ ಅಂದರೆ ಮೂರು ಮೂರು ಸೆಂಟಿಮೀಟರ್ ಆದಾಗ ಕೋನಗಳು ಕೂಡ ಏನಾಗ್ತಿದೆ ಅವೆರಡು ಕೋನಗಳನ್ನು ಕೂಡಿದಾಗ ಎಷ್ಟು ಬರ್ತಾ ಇದೆ ನೋಡಿ ನೂರ ಎಂಬತ್ತು ಬರ್ತಿದೆ ಆದರೆ ಇಲ್ಲಿ ನೋಡಿ ದೂರ ಜಾಸ್ತಿ ಆದಾಗೆ ಆದರೆ ಛೇದಿಸುವ ರೇಖೆಗಳಾದರೆ ಕೋನಗಳು ಕೂಡ ಯಾವುದೇ ಕಾರಣಕ್ಕೂ ಅದು ನೂರ ಎಂಬತ್ತು ಡಿಗ್ರಿ ಬರಲ್ಲ ನೂರ ಎಂಬತ್ತು ಡಿಗ್ರಿ ಯಾವಾಗ ಬರುತ್ತೆ ಅವೆರಡು ಸಮಾಂತರವಾಗಿದ್ದಾಗ ಮಾತ್ರ ಆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಮಕ್ಕಳೇ ಈಗ ಇಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರ ಸರಳ ರೇಖೆಗಳಿವೆ ಈ ಎರಡೂ ಸಮಾಂತರ ಸರಳ ರೇಖೆಗಳಿಗೆ ಇನ್ನೊಂದು ರೇಖೆ ಟಿಯು ಒಂದು ರೇಖೆ ಇದೆ ಈ ಮೂರೂ ರೇಖೆಗಳನ್ನು ಎಮ್ ಎನ್ ರೇಖೆಯು ಛೇದಿಸ್ತಾ ಇದೆ ಕ್ರಮವಾಗಿ ಎ ಬಿ ಸಿ ಬಿಂದುಗಳಲ್ಲಿ ಛೇದಿಸ್ತಾ ಇದೆ ನೋಡಿ ಮಕ್ಕಳ ಕೋನ ಒಂದು ಈಸಿಕೊಳ್ಟು ಎಷ್ಟಾಯಿತು ಕೋನ ಎರಡು ಯಾಕೆ ಎರಡು ಕೂಡ ಅನುರೂಪ ಕೋನಗಳು ಹಾಗೆ ಕೋನ ಒಂದು ಈಸಿಕೊಳ್ಟು ಕೋನ ಮೂರು ಎಂತಹ ಕೋನಗಳು ಅನುರೂಪ ಕೋನಗಳು ಹಾಗಾದರೆ ಕೋನ ಎರಡು ಈಸ್ ಈಕ್ವಲ್ ಟು ಮೂರು ಅದು ಕೂಡ ಅನುರೂಪ ಕೋನಗಳೇ ಅಂದರೆ ಮೂರು ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಕೋನಗಳು ಸಮವಾಗಿದ್ದರೆ ಆ ಮೂರೂ ಕೂಡ ಒಂದಕ್ಕೆ ಒಂದು ಸಮಾಂತರವಾಗಿರುತ್ತೆ ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಇದನ್ನು ಪ್ರಮೇಯ ಮೂರು ಪಾಯಿಂಟ್ ಆರು ಅಂತ ಹೇಳ್ತೀವಿ ಮಕ್ಕಳೇ ಈಗ ಲೆಕ್ಕದ ಸಮಯ ಒಂದು ಲೆಕ್ಕ ಮಾಡ್ಕೊಂಬರೋಣ ಹಾಗೆ ಚಿತ್ರದಲ್ಲಿ ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿದು ಎ ಬಿ ಸಿ ಡಿಗೆ ಸಮಾಂತರವಾಗಿದೆ ಅಂತ ತೋರಿಸ್ಬೇಕು ಈಗ ನೋಡಿ ಮಕ್ಕಳೇ ಇಲ್ಲಿ ಎ ಬಿ ಸಿ ಡಿ ಸಮಾಂತರವಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಆದರೆ ಅದನ್ನು ನಾವು ಸಾಧಿಸಬೇಕಾಗಿದೆ ನಮಗೆ ಕೊಟ್ಟಿರೋದೇನು ಕೋನ ಇ ಜಿ ಎಸ್ ಈಕ್ವಲ್ ಟು ಐವತ್ತು ಡಿಗ್ರಿ ಹಾಗೆ ಕೋನ ಸಿ ಎಚ್ ಎಫ್ ಇಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ಈಗ ನಾವೇನು ಮಾಡಬೇಕು ಮಕ್ಳೆ ಹಾಗೆ ಕೋನ ಎ ಜಿ ಎಚ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಳ್ಳೋಣ ಹಾಗೆ ಕೋನ ಇ ಜಿ ಬಿ ಅದು ಕೂಡ ಎಕ್ಸ್ಗೆ ಸಮಾಗಿದೆ ಯಾಕೆ ಅದು ಶೃಂಗಾಭಿಮುಖ ಕೋನಗಳು ಹಾಗೆ ನೋಡೋಣ ಮಕ್ಳೆ ಕೋನಾ ಇ ಜಿ ಎ ಪ್ಲಸ್ ಕೋನ ಇ ಜಿ ಬಿ ಕೋನಾ ಇ ಜಿ ಎ ಪ್ಲಸ್ ಕೋನ ಇ ಜಿ ಬಿಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆ ಸರಳ ಯುಗ್ಮಗಳು ಹಾಗಾದರೆ ಕೋನ ಇ ಜಿ ಬಿ ಈಸ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಕೋನ ಇ ಜಿ ಎ ಅಂದರೆ ನೂರ ಮೂವತ್ತು ಡಿಗ್ರಿ ಬರುತ್ತೆ ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ ಎಕ್ಸ್ನ ಬೆಲೆ ನೂರ ಮೂವತ್ತು ಡಿಗ್ರಿ ಆಯಿತು ಹಾಗೆ ಈಗ ವೈನ ಬೆಲೆಯನ್ನು ನೋಡೋಣ ವೈ ಬೆಲೆಯೂ ಕೂಡ ನೂರ ಮೂವತ್ತು ಡಿಗ್ರಿ ಆಗ್ತಾ ಇದೆ ಯಾಕೆ ಹಿಂದಿನ ಪ್ರಮೇಯದಲ್ಲಿ ನಾವು ಸಾಧನೆ ಮಾಡಿದ್ದೀವಿ ಏನಂತ ಕೋನ ಸಿ ಹೆಚ್ ಎಫ್ ಮತ್ತು ಕೋನ ಜಿ ಹೆಚ್ ಡಿ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಅದು ಕೋನಾ ಸಿ ಹೆಚ್ ಎಫ್ ಮತ್ತು ಕೋನ ಜಿ ಹೆಚ್ ಡಿ ಶೃಂಗಾಭಿಮುಖ ಕೋನಗಳಾಗಿವೆ ಆದರೆ ಅವೆರಡೂ ಕೂಡ ಕೋನ ಎ ಜಿ ಎಚ್ ಈಸ್ ಈಕ್ವಲ್ ಟು ಎಕ್ಸ್ ಕೋನಾ ಜಿ ಹೆಚ್ ಡಿ ಈಸ್ ಈಕ್ವಲ್ ಟು ವೈ ದಟ್ ಈಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಯಾಕೆ ಪ್ರಮೇಯ ಮೂರು ಪಾಯಿಂಟ್ ಮೂರರ ಪ್ರಕಾರ ಅಲ್ಲಿ ನಾವು ಸಾಧನೆ ಮಾಡಿದ್ದೀವಿ ಅಲ್ವ ಮಕ್ಕಳೇ ಹಾಗಾಗಿ ಎ ಬಿ ಸಮಾಂತರವಾಗಿದೆ ಸಿ ಡಿಗೆ ಇಲ್ಲೇನಾಗ್ತಿದೆ ಮಕ್ಕಳೇ ಕೋನ ಎ ಜಿ ಹೆಚ್ ಮತ್ತು ಕೋನ ಸಿ ಹೆಚ್ ಎಫ್ಗಳು ಅನುರೂಪ ಕೋನಗಳಾಗಿವೆ ಅಲ್ವ ಮಕ್ಕಳೇ ಹಾಗಾಗಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಆಗಿದೆ ಇನ್ನೊಂದು ಲೆಕ್ಕ ಇದೆ ಮಕ್ಕಳೇ ಚಿತ್ರದಲ್ಲಿ ಎ ಬಿ ಸಿ ಡಿಗೆ ಸಮಾಂತರವಾಗಿದೆ ಹಾಗೆ ಸಿ ಡಿ ಇ ಎಫ್ಗೆ ಸಮಾಂತರವಾಗಿದೆ ಆದರೆ ಇಲ್ಲಿ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಮಕ್ಕಳೇ ಏನು ಇ ಎ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಗಿದೆ ಹಾಗಾದರೆ ಕೋನ ಬಿ ಇ ಎಫ್ ಎಷ್ಟು ಕೊಟ್ಟಿದ್ದಾರೆ ಐವತ್ತೈದು ಡಿಗ್ರಿ ಇದೆ ನಾವು ಕಂಡುಹಿಡಿಯಬೇಕಾಗಿರುವ ಕೋನ ಎಕ್ಸ್ ವೈ ವೈಝೆಡ್ಗಳ ಬೆಲೆಯನ್ನು ಕಂಡುಹಿಡೀಬೇಕು ನೋಡೋಣ ಮಕ್ಕಳೇ ಹಾಗೆ ಈಗ ವೈ ಪ್ಲಸ್ ಐವತ್ತೈದು ಡಿಗ್ರಿ ವೈ ಪ್ಲಸ್ ಐವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಯಾಕೆ ನಾವು ಪ್ರಮೇಯದಲ್ಲಿ ಪ್ರೂವ್ ಮಾಡಿದ್ದೀವಿ ಇ ಡಿ ಛೇದಕದ ಒಂದೇ ಬದಿಯಲ್ಲಿರುವ ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಹಾಗೆ ವೈ ಈಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಐವತ್ತೈದು ಅಂದರೆ ನೂರ ಇಪ್ಪತ್ತೈದು ಆಗಿದೆ ಎಕ್ಸ್ ಈಸ್ ಈಕ್ವಲ್ ಟು ವೈ ಯಾಕೆ ಅದು ಕೂಡ ಆಧಾರ ಪ್ರತಿಜ್ಞೆಯ ಮೂಲಕ ನೋಡಿದಾಗ ಎ ಬಿ ಅನ್ನೋದು ಸಿ ಡಿಗೆ ಸಮಾಂತರವಾಗಿದೆ ಅಂತ ಹೇಳಿದರೆ ಹಾಗಾಗಿ ಸಮಾಂತರ ಸರಳ ರೇಖೆಗಳಲ್ಲಿ ಅನುರೂಪ ಕೋನಗಳು ಪರಸ್ಪರ ಸಮ ಆಗಿರುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ನೂರ ಇಪ್ಪತ್ತೈದು ಡಿಗ್ರಿ ಆಗಿರುತ್ತೆ ಹಾಗಾಗಿ ಎ ಬಿ ಸಿ ಡಿಗೆ ಸಮಾಂತರವಾಗಿದೆ ಸಿ ಡಿ ಇ ಎಫ್ಗೆ ಸಮಾಂತರವಾಗಿದೆ ಹಾಗಾದರೆ ಎ ಬಿ ಯು ಕೂಡ ಇ ಎಫ್ಗೆ ಸಮಾಂತರವಾಗಿದೆ ಹಾಗಾದರೆ ನೋಡೋಣ ಮಕ್ಕಳೀಗ ಈಗ ಇ ಎ ಬಿ ಕೋನ ಎಫ್ ಇ ಎ ಇದರ ಬೆಲೆ ನೂರ ಎಂಬತ್ತು ಡಿಗ್ರಿ ಆಗ್ತಾ ಇದೆ ಯಾಕಾಗ್ತಾ ಇದೆ ಇದು ಕೂಡ ಈ ಎ ಛೇದಕದ ಒಂದೇ ಬದಿಯಲ್ಲಿರುವ ಪಾರ್ಶ್ವಕೋನಗಳು ಪ್ರಮೇಯದಲ್ಲಿ ನಾವು ಪ್ರೂವ್ ಮಾಡಿದ್ದೀವಿ ಹಾಗಾಗಿ ನೈಂಟಿ ಡಿಗ್ರಿ ಪ್ಲಸ್ ಝೆಡ್ ಪ್ಲಸ್ ಐವತ್ತೈದು ಈಸ್ ಈಕ್ವಲ್ ಟು ನೂರ ಎಂಬತ್ತು ಝೆಡ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ನಲವತ್ತೈದು ಅಂದರೆ ಝೆಡ್ನ ಬೆಲೆ ಮೂವತ್ತೈದು ಡಿಗ್ರಿ ಆಗತ್ತೆ ಮಕ್ಕಳೇ ಈಗ ಹೋಮ್ವರ್ಕ್ ಟೈಮ್ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಲೆಕ್ಕಗಳಿವೆ ಆ ಲೆಕ್ಕಗಳನ್ನು ಹಾಗೂ ಉದಾಹರಣೆಯಲ್ಲಿ ನೀಡಿರುವಂತಹ ಲೆಕ್ಕಗಳನ್ನು ನೀವು ಮಾಡಬೇಕು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಬೇಕು ಮಕ್ಕಳೇ ಹಾಗಾದರೆ ಮುಂದಿನ ತರಗತಿನಲ್ಲಿ ನಾವೇನೇನು ಕಲಿತೀವಿ ಮುಂದಿನ ತರಗತಿಯಲ್ಲಿ ತ್ರಿಭುಜದ ಕೋನಗಳ ಗುಣಲಕ್ಷಣಗಳು ಹಾಗೆ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರಮೇಯಗಳು ಅಭ್ಯಾಸದ ಲೆಕ್ಕಗಳನ್ನು ಕಲಿತೀವಿ ಇವನ್ನೆಲ್ಲ ಮತ್ತೊಮ್ಮೆ ನೀವು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ ಈ ಪ್ರಮೇಯಗಳು ಮುಂದೆ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಮುಂದಿನ ತರಗತಿನಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು